ವೆಲ್ಕಮ್ ಟು ಸಿಆರ್ ಸೆಂಟರ್ ಸಿ ಸರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನೀವು ಇನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿ ಸರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ ಗೆ ಸ್ವಾಗತ ಇವತ್ತು ನಾವು ನೋಡೋಣ ಎಂ ಎಸ್ ಎಕ್ಸ್ ಎಲ್ ನಲ್ಲಿ ವೀಲು ಕಪ್ ಫಾರ್ಮುಲಾದಲ್ಲಿ ನೇಸ್ಟೆಡ್ ವೀಲು ಕಪ್ ಅಂದ್ರೆ ಏನು ಅದನ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ ಮತ್ತು ಹೇಗೆ ಯೂಸ್ ಮಾಡ್ತೀವಿ ಅಂತ ನೀವು ಇಲ್ಲಿ ನೋಡಬಹುದು ಒಂದು ಟೇಬಲ್ ಅನ್ನ ನಾನಿಲ್ಲಿ ರೆಡಿ ಮಾಡಿದ್ದೀನಿ ಸೇಲ್ಸ್ ಮೆನ್ ಐಡಿ ನಂತರ ಸೇಲ್ಸ್ ಮೆನ್ ಸೇಲ್ ಮಾಡಿರುವಂತಹ ಪ್ರಾಡಕ್ಟ್ ಗಳ ಐ ಡಿ ನಾನಿಲ್ಲಿ ಒಂದು ಟೇಬಲ್ ಅನ್ನ ಮಾಡಿದ್ದೀನಿ ನಂತರ ಪ್ರಾಡಕ್ಟ್ ಐ ಡಿ ಸೇಲ್ಸ್ ಮೆನ್ ಸೇಲ್ ಮಾಡಿರುವಂತಹ ಪ್ರಾಡಕ್ಟ್ ನಂತರ ಝೋನ್ ನಂತರ ಸೇಲ್ಸ್ ಮಾಡಿರುವಂತಹ ಪ್ರಾಡಕ್ಟ್ ಡೀಟೇಲ್ಸ್ ಇಲ್ಲಿ ಇದೆ ನೀವು ಇಲ್ಲಿ ನೋಡಬಹುದು ನೀವಿಲ್ಲಿ ನೋಡಬಹುದು ಸೇಲ್ಸ್ ಮ್ಯಾನ್ ಐ ಡಿ ನಂಬರ್ ಅನ್ನ ನಾನು ಈ ಟೇಬಲ್ ಅಲ್ಲಿ ಎಂಟ್ರಿ ಮಾಡಿಲ್ಲ ಈ ಟೇಬಲ್ ಅಲ್ಲಿ ನಾನು ಸೇಲ್ಸ್ ಮೆನ್ ಐಡಿ ನಂತರ ಪ್ರಾಡಕ್ಟ್ ಐ ಡಿಯನ್ನ ಎಂಟ್ರಿ ಮಾಡಿದ್ದೀನಿ ಆದರೆ ಈ ಟೇಬಲ್ ಅಲ್ಲಿ ನಾನು ಸೇಲ್ಸ್ ಮೆನ್ ಐಡಿಯನ್ನ ಎಂಟ್ರಿ ಮಾಡಿಲ್ಲ ಈ ಟೇಬಲ್ ಅಲ್ಲಿ ನಾವು ಯಾವ ರೀತಿಯಾಗಿ ಸೇಲ್ಸ್ ಮೆನ್ ಐಡಿಯನ್ನ ಯೂಸ್ ಮಾಡಿ ಸೇಲ್ಸ್ ಮೆನ್ ಡೀಟೇಲ್ಸ್ ಅನ್ನ ಸರ್ಚ್ ಮಾಡಬಹುದು ಅಂತ ನೋಡೋಣ ಈ ಟೇಬಲ್ ಅಲ್ಲಿ ಸೇಲ್ಸ್ ಮೆನ್ ಐಡಿ ಇಲ್ಲ ಆದ್ರೂ ಸಹ ನಾವು ಸೇಲ್ಸ್ ಮೆನ್ ಐಡಿಯನ್ನ ಯೂಸ್ ಮಾಡಿ ಸೇಲ್ಸ್ ಮೆನ್ ಡೀಟೇಲ್ಸ್ ಅನ್ನ ಸರ್ಚ್ ಮಾಡೋದು ಅದನ್ನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಅದಕ್ಕೂ ಮುಂಚೆ ಈ ಟೇಬಲ್ ಅನ್ನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನಂತರ ಇಲ್ಲಿ ನಾವು ನೇಮ್ ಅನ್ನ ಕೊಡ್ಬೇಕಾಗತ್ತೆ ಈ ರೀತಿಯಾಗಿ ಟೇಬಲ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ನೇಮ್ ಅನ್ನ ಕೊಡ್ತಾ ಇದ್ದೀನಿ ಲಿಸ್ಟ್ ತ್ರೀ ನಂತರ ಎಂಟರ್ ಅಥವಾ ನೀವು ಟೇಬಲ್ ಅನ್ನ ಈ ರೀತಿಯಾಗಿಯೂ ಸಹ ಸೆಲೆಕ್ಟ್ ಮಾಡಬಹುದು ನಂತರ ಈ ಟೇಬಲ್ ಅನ್ನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಈ ಗೆ ನೇಮ್ ಅನ್ನ ಕೊಡ್ತಾ ಇದ್ದೀನಿ ಲಿಸ್ಟ್ ಫೋರ್ ನಂತರ ಎಂಟರ್ ನಂತರ ನಾವೀಗ ಫಾರ್ಮುಲಾವನ್ನ ಇನ್ಸರ್ಟ್ ಮಾಡಬೇಕಾಗಿದೆ ಅದಕ್ಕೂ ಮುಂಚೆ ಈ ರೀತಿಯಾದ ಟೇಬಲ್ ಅನ್ನ ಅಥವಾ ಈ ರೀತಿಯಾದ ಫಾರ್ಮುಲಾವನ್ನ ಯಾವಾಗ ಯೂಸ್ ಮಾಡ್ತೀವಿ ಅಂತ ನಾವಿಲ್ಲಿ ನೋಡೋದಾದ್ರೆ ಯಾವುದೇ ಸ್ಕೂಲ್ ಅಥವಾ ಕಾಲೇಜ್ ಗಳನ್ನ ನಾವಿಲ್ಲಿ ಎಕ್ಸಾಂಪಲ್ ಆಗಿ ತಗೊಂಡಾಗ ನಾವು ಕೊಟ್ಟಂತಹ ಸರ್ಟಿಫಿಕೇಟ್ ಗಳನ್ನ ವೆರಿಫೈ ಮಾಡೋದಿಕ್ಕೆ ಈ ರೀತಿಯಾದ ಫಾರ್ಮುಲಾವನ್ನ ಯೂಸ್ ಮಾಡ್ತಾರೆ ಅಥವಾ ಯಾವುದೇ ಗವರ್ಮೆಂಟ್ ಜಾಬ್ಗೆ ನಾವು ಸಬ್ಮಿಟ್ ಮಾಡಿದಂತಹ ಡಾಕ್ಯುಮೆಂಟ್ಸ್ ಅನ್ನ ವೆರಿಫೈ ಮಾಡೋದಿಕ್ಕೆ ಸಹ ಈ ರೀತಿಯಾದ ಫಾರ್ಮುಲಾಗಳನ್ನ ಯೂಸ್ ಮಾಡ್ತಾರೆ ನಂತರ ನಾವಿಲ್ಲಿ ಒಂದು ಡ್ರಾಪ್ ಡೌನ್ ಲೀಸ್ಟ್ ನ ಕ್ರಿಯೇಟ್ ಮಾಡಬೇಕಾಗುತ್ತೆ ಯಾವ ರೀತಿ ಅಂತ ನಾವಿಲ್ಲಿ ನೋಡೋದಾದ್ರೆ ಡೇಟಾ ಮೇನು ಈ ಆಪ್ಷನ್ ಅಲ್ಲಿ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ನಂತರ ನಮ್ಗೆ ಆಪ್ಷನ್ ಸಿಗುತ್ತೆ ಡೇಟಾ ವ್ಯಾಲಿಡೇಷನ್ ಆಪ್ಷನ್ ಈ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ನೀವು ಇಲ್ಲಿ ನೋಡಬಹುದು ಒಂದು ಡೈಲಾಗ್ ಬಾಕ್ಸ್ ನಮ್ಗೆ ಇಲ್ಲಿ ಸಿಗುತ್ತೆ ನಂತರ ನಾವಿಲ್ಲಿ ಅಲೋ ಅಲೌ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಾವಿಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ ಲೀಸ್ಟ್ ಆಪ್ಷನ್ ಅನ್ನ ನಂತರ ಸೋರ್ಸ್ ಆಪ್ಷನ್ ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ನಂತರ ನಾವೀಗ ಟೇಬಲ್ ಅನ್ನ ಸೆಲೆಕ್ಟ್ ಮಾಡಬೇಕಾಗಿದೆ ನೀವು ಇಲ್ಲಿ ನೋಡಬಹುದು ಸೇಲ್ಸ್ ಮೆನ್ ಐಡಿ ಈ ಟೇಬಲ್ ಅನ್ನ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಅಥವಾ ನೀವು ಈ ರೀತಿಯಾಗಿ ಸಹ ಸೆಲೆಕ್ಟ್ ಮಾಡಬಹುದು ಟೇಬಲ್ ಅನ್ನ ನೀವು ಇಲ್ಲಿ ಕಂಟಿನ್ಯೂ ಎಂಟ್ರಿ ಮಾಡ್ತೀರಾ ಅನ್ನೋ ಹಾಗಿದ್ರೆ ಈ ರೀತಿಯಾಗಿ ನೀವು ಸೆಲೆಕ್ಟ್ ಮಾಡಬಹುದು ನಾನಿಲ್ಲಿ ಇಷ್ಟನ್ನ ಮಾತ್ರ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನಂತರ ಓಕೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ನೀವಿಲ್ಲಿ ಇಲ್ಲಿ ನೋಡಬಹುದು ಡೌನ್ ಲಿಸ್ಟ್ ನಮ್ಗೆ ಇಲ್ಲಿ ತೋರಿಸ್ತಾ ಇದೆ ಎಷ್ಟು ಸೇಲ್ಸ್ ಮನ್ ಐಡಿಯನ್ನ ನಾವಿಲ್ಲಿ ಎಂಟ್ರಿ ಮಾಡಿದ್ದೀವಿ ಅಷ್ಟನ್ನ ನಮ್ಗೆ ತೋರಿಸ್ತಾ ಇದೆ ನಂತರ ನಾವಿಲ್ಲಿ ಯಾವುದೇ ಸೇಲ್ಸ್ ಮನ್ ಐಡಿಯನ್ನ ಈ ರೀತಿಯಾಗಿ ಸೆಲೆಕ್ಟ್ ಮಾಡಬಹುದು ಅಥವಾ ಈ ಡ್ರಾಪ್ ಡೌನ್ ಲಿಸ್ಟ್ ಅನ್ನ ನೀವಿಲ್ಲಿ ಕ್ಲಿಯರ್ ಮಾಡಬೇಕು ಅಂದಾಗ ಡೇಟಾ ವ್ಯಾಲಿಡೇಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಂತರ ಕ್ಲಿಯರ್ ವ್ಯಾಲಿಡೇಷನ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೇಟಾ ವ್ಯಾಲಿಡೇಷನ್ ಆಪ್ಷನ್ ಕ್ಲಿಯರ್ ಆಗುತ್ತೆ ನಂತರ ನಾವಿಲ್ಲಿ ವಿ ಕಪ್ ಫಾರ್ಮುಲಾವನ್ನ ಇನ್ಸರ್ಟ್ ಮಾಡಬೇಕಾಗಿದೆ ನೀವು ಇಲ್ಲಿ ನೋಡಬೇಕಾಗುತ್ತೆ ಈ ಟೇಬಲ್ಗೆ ನಾವಿಲ್ಲಿ ನೇಮ್ ಅನ್ನ ಕೊಟ್ಟಿದೀವಿ ಲೀಸ್ಟ್ ತ್ರೀ ನಂತರ ಈ ಟೇಬಲ್ ನೇಮ್ ಅನ್ನ ನಾವಿಲ್ಲಿ ಕೊಟ್ಟಿದೀವಿ ಲೀಸ್ಟ್ ಫೋರ್ ನಂತರ ನಾವಿಲ್ಲಿ ವಿ ಕಪ್ ಫಾರ್ಮುಲಾವನ್ನ ಇನ್ಸರ್ಟ್ ಮಾಡಬೇಕಾಗಿದೆ ಈಕ್ವಲ್ ಸಿಂಬಲ್ ನಂತರ ನೀವು ಇಲ್ಲಿ ನೋಡಬಹುದು ಲುಕ್ಅಪ್ ವ್ಯಾಲ್ಯೂ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗಿದೆ ಸೇಲ್ಸ್ ಮೆನ್ ಐ ಡಿ ಈ ಸೆಲ್ ಅನ್ನ ನಾವಿಲ್ಲಿ ಲುಕಪ್ ಅಪ್ ವ್ಯಾಲ್ಯೂ ಪ್ಲೇಸ್ ಅಲ್ಲಿ ಸೆಲೆಕ್ಟ್ ಮಾಡಬೇಕಾಗಿದೆ ಯಾಕಂದ್ರೆ ನಾವ್ ಇಲ್ಲಿ ಡೀಟೇಲ್ಸ್ ಅನ್ನ ಸೇಲ್ಸ್ ಮೆನ್ ಐಡಿಯಿಂದ ಸರ್ಚ್ ಮಾಡ್ತಾ ಇದೀವಿ ಅದಕ್ಕೋಸ್ಕರ ನಂತರ ಈ ವ್ಯಾಲ್ಯೂ ಫಿಕ್ಸ್ ಮಾಡಬೇಕಾಗಿದೆ ಅದಕ್ಕೋಸ್ಕರ ನಾವು ಕೀಬೋರ್ಡ್ ಇಂದ ಎಫ್ ಫೋರ್ ಕಿಯನ್ನ ಯೂಸ್ ಮಾಡಬೇಕಾಗುತ್ತೆ ನಂತರ ಕಾಮಾ ನಂತರ ಟೇಬಲ್ ಯಾರೇ ನಾವ್ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗಿದೆ ಲೀಸ್ಟ್ ತ್ರೀ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದೀನಿ ಯಾಕಂದ್ರೆ ಈ ಟೇಬಲ್ ಅನ್ನ ನಾವ್ ಇಲ್ಲಿ ಸೆಲೆಕ್ಟ್ ಮಾಡಿ ಲೀಸ್ಟ್ ತ್ರೀ ನೇಮ್ ಅನ್ನ ಕೊಟ್ಟಿದ್ವಿ ಅದಕ್ಕೋಸ್ಕರ ನಂತರ ಕಾಮ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ ನಂತರ ಕಾಲಮ್ ಇಂಡೆಕ್ಸ್ ನಂಬರ್ ಕಾಲಂ ಇಂಡೆಕ್ಸ್ ನಂಬರ್ ಅಲ್ಲಿ ಟೂ ನಾನಿಲ್ಲಿ ಕೊಡ್ತಾ ಇದ್ದೀನಿ ಯಾಕಂದ್ರೆ ನಮ್ಮ ಟೇಬಲ್ ಅಲ್ಲಿ ಎರಡೇ ಕಾಲಂ ಇದೆ ಸೆಕೆಂಡ್ ಕಾಲಮ್ ಅಲ್ಲಿ ಇರುವಂತಹ ಡೀಟೇಲ್ಸ್ ಅನ್ನ ನಾನಿಲ್ಲಿ ಸರ್ಚ್ ಮಾಡ್ತಾ ಇರೋದ್ರಿಂದ ನಂಬರ್ ನಾನು ನಾನಿಲ್ಲಿ ಕೊಡ್ಬೇಕಾಗತ್ತೆ ನಂತರ ಕಾಮ ನಂತರ ರೇಂಜ್ ಲುಕಪ್ ಜೀರೋ ನಾನಿಲ್ಲಿ ಕೊಡ್ತಾ ಇದ್ದೀನಿ ಯಾಕಂದ್ರೆ ಎಕ್ಸಾಕ್ಟ್ ಮ್ಯಾಚ್ ನಾವಿಲ್ಲಿ ಸರ್ಚ್ ಮಾಡ್ತಾ ಇರೋದ್ರಿಂದ ನಂತರ ಕ್ಲೋಸ್ ಬ್ರಾಕೆಟ್ ಎಂಟರ್ ನೀವು ಇಲ್ಲಿ ನೋಡಬಹುದು ಸೇಲ್ಸ್ ಮೆನ್ ಐ ಡಿ ನಾನಿಲ್ಲಿ ಚೇಂಜ್ ಮಾಡ್ತಾ ಇದೀನಿ ಸೇಲ್ಸ್ ಪ್ರಾಡಕ್ಟ್ ಐ ಡಿ ಇಲ್ಲಿ ಚೇಂಜ್ ಆಗ್ತಾ ಇದೆ ಈ ರೀತಿಯಾಗಿ ನಾವು ವೀಲ್ ಕಪ್ ಫಾರ್ಮುಲಾವನ್ನ ಇನ್ಸರ್ಟ್ ಮಾಡಬೇಕಾಗುತ್ತೆ ನಂತರ ನೀವು ಇಲ್ಲಿ ನೋಡಬಹುದು ನಾವಿಲ್ಲಿ ಸೇಲ್ಸ್ ಮೆನ್ ಪ್ರಾಡಕ್ಟ್ ಐಡಿಯನ್ನ ಸರ್ಚ್ ಮಾಡ್ತಾ ಇದೀವಿ ನಾವಿಲ್ಲಿ ನೋಡಿದ್ವಿ ಸೇಲ್ಸ್ ಮೆನ್ ಪ್ರಾಡಕ್ಟ್ ಐ ಡಿಯನ್ನ ಯಾವ ರೀತಿ ಸರ್ಚ್ ಮಾಡೋದು ಅಂತ ನಾವೀಗ ಸೇಲ್ಸ್ ಮೆನ್ ಡೀಟೇಲ್ಸ್ ಅನ್ನ ಸರ್ಚ್ ಮಾಡಬೇಕಾಗಿದೆ ನೇಮ್ ಇರಬಹುದು ಪ್ರಾಡಕ್ಟ್ ಇರಬಹುದು ಝೋನ್ ಇರಬಹುದು ಸೇಲ್ಸ್ ಇರಬಹುದು ಇದನ್ನ ನಾವು ಯಾವ ರೀತಿಯಾಗಿ ಸರ್ಚ್ ಮಾಡಬೇಕು ಅಂತ ಎಕ್ಸಾಂಪಲ್ ನಾನಿಲ್ಲಿ ವೀಲುಕಪ್ ಫಾರ್ಮುಲಾವನ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಅಪ್ ಫಾರ್ಮುಲಾ ನಾನಿಲ್ಲಿ ಇನ್ಸರ್ಟ್ ಮಾಡ್ತಾ ಇದೀನಿ ಟ್ಯಾಬ್ ಅನ್ನ ಯೂಸ್ ಮಾಡಿ ನಂತರ ಲುಕಪ್ ವ್ಯಾಲ್ಯೂ ನಾನಿಲ್ಲಿ ಈ ಸೆಲ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನಂತರ ಕಾಮಾ ನಂತರ ಟೇಬಲ್ ಹ್ಯಾರೆ ನಾವಿಲ್ಲಿ ಲೀಸ್ಟ್ ಫೋರ್ ಕ್ರಿಯೇಟ್ ಮಾಡಿದ್ವಿ ಇದನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಂತರ ಕಾಮಾ ಕಾಲಮ್ ಇಂಡೆಕ್ಸ್ ನಂಬರ್ ಟೂ ನಾವಿಲ್ಲಿ ಇಲ್ಲಿ ಕೊಡಬೇಕಾಗುತ್ತೆ ಯಾಕಂದ್ರೆ ನೀವು ಇಲ್ಲಿ ನೋಡಬಹುದು ಫಸ್ಟ್ ಕಾಲಂ ಸೆಕೆಂಡ್ ಕಾಲಮ್ ಅಲ್ಲಿ ಇರುವಂತಹ ಡೀಟೇಲ್ಸ್ ಅನ್ನ ನಾವಿಲ್ಲಿ ಸರ್ಚ್ ಮಾಡ್ತಾ ಇದೀವಿ ಅದಕ್ಕೋಸ್ಕರ ಟೂ ಇಲ್ಲಿ ಕೊಡ್ತಾ ಇದ್ದೀನಿ ಕಾಮ ನಂತರ ಝೀರೋ ನಾವಿಲ್ಲಿ ಇಲ್ಲಿ ಯಾಕಂದ್ರೆ ಎಕ್ಸಾಕ್ಟ್ ಮ್ಯಾಚ್ ಅನ್ನ ನಾವಿಲ್ಲಿ ಸರ್ಚ್ ಮಾಡ್ತಾ ಇರೋದ್ರಿಂದ ನಂತರ ಕ್ಲೋಸ್ ಬ್ರಾಕೆಟ್ ಎಂಟರ್ ನೀವು ಇಲ್ಲಿ ನೋಡಬಹುದು ಸೇಲ್ಸ್ ಮ್ಯಾನ್ ಐ ಡಿ ಒನ್ ಡಬಲ್ ಝೀರೋ ಸೆವೆನ್ ಪ್ರಾಡಕ್ಟ್ ಐ ಡಿ ಸೆವೆನ್ ನೀವು ಇಲ್ಲಿ ನೋಡಬಹುದು ನಂತರ ನೀವು ಇಲ್ಲಿ ನೋಡಬಹುದು ಫಾರ್ಮುಲಾ ಇ ಫೋರ್ಟೀನ್ ನಾವಿಲ್ಲಿ ಈ ಸೆಲ್ ಅನ್ನ ಸೆಲೆಕ್ಟ್ ಮಾಡಿದ್ದೀವಿ ನಾನು ಇಲ್ಲಿ ಸೈಡ್ ಕ್ಲಿಕ್ ಮಾಡ್ತಾ ಇದ್ದೀನಿ ನಂತರ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಈ ಫಾರ್ಮುಲಾ ನಾನೀಗ ಕಾಪಿ ಮಾಡ್ತಾ ಇದ್ದೀನಿ ಕಂಟ್ರೋಲ್ ಸಿ ಫಾರ್ ಕಾಪಿ ನಂತರ ಎಸ್ಕೇಪ್ ಮಾಡೋಣ ನಂತರ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ನಂತರ ಇ ಫೋರ್ಟೀನ್ ನೀವು ಇಲ್ಲಿ ನೋಡಬಹುದು ಈ ಸೆಲ್ ಅನ್ನ ನಾವಿಲ್ಲಿ ಇಲ್ಲಿ ಸೆಲೆಕ್ಟ್ ಮಾಡಿದ್ವಿ ಈ ಪ್ಲೇಸ್ ಅಲ್ಲಿ ನಾನೀಗ ಫಾರ್ಮುಲಾವನ್ನ ಪೇಸ್ಟ್ ಮಾಡ್ತಾ ಇದ್ದೀನಿ ನೋಡಬಹುದು ವೀಲು ಕಪ್ ಫಾರ್ಮುಲಾದಲ್ಲಿ ಮತ್ತೊಂದು ವಿ ಕಪ್ ಫಾರ್ಮುಲಾ ವನ್ನ ನಾನಿಲ್ಲಿ ಇನ್ಸರ್ಟ್ ಮಾಡಿದ್ದೀನಿ ನಂತರ ಎಂಟರ್ ನೀವು ಇಲ್ಲಿ ನೋಡಬಹುದು ಸೇಮ್ ನೇಮ್ ಅನ್ನ ನಮ್ಗಿಲ್ಲಿ ತೋರಿಸ್ತಾ ಇದೆ ನಂತರ ಇದನ್ನ ನಾವೀಗ ಡಿಲೀಟ್ ಮಾಡೋಣ ಈ ಫಾರ್ಮುಲಾ ನಾನೀಗ ಕಟ್ ಮಾಡ್ತಾ ಇದ್ದೀನಿ ಕ್ಲಿಕ್ ಮಾಡೋಣ ಪೇಸ್ಟ್ ನೀವು ನೋಡಬಹುದು ಅಥವಾ ಇದೇ ಸಹ ಫಾರ್ಮುಲಾವನ್ನ ಇನ್ಸರ್ಟ್ ಮಾಡಬಹುದು ಈ ಫಾರ್ಮುಲಾವನ್ನ ನಾವೀಗ ಎಡಿಟ್ ಮಾಡಬೇಕಾಗಿದೆ ಯಾಕಂದ್ರೆ ನಾವು ಈ ರೀತಿಯಾಗಿ ಡ್ರ್ಯಾಗ್ ಮಾಡಿದಾಗ ನಮಗೆ ಈ ಡೀಟೇಲ್ಸ್ ಬರಬೇಕಾಗಿದೆ ಸೇಲ್ಸ್ ಮೆನ್ ನೇಮ್ ನಂತರ ಪ್ರಾಡಕ್ಟ್ ಝೋನ್ ಸೇಲ್ಸ್ ನಂಬರ್ಸ್ ಇಲ್ಲಿ ಬರಬೇಕಾಗಿದೆ ಆದರೆ ಈ ಡೀಟೇಲ್ಸ್ ಬರ್ತಾ ಇಲ್ಲ ಅದಕ್ಕೋಸ್ಕರ ನಾವಿಲ್ಲಿ ಡಿಲೀಟ್ ಮಾಡೋಣ ಈ ಫಾರ್ಮುಲಾವನ್ನ ನಾವೀಗ ಮತ್ತೆ ಎಡಿಟ್ ಮಾಡಬೇಕಾಗಿದೆ ಡಬಲ್ ಕ್ಲಿಕ್ ಮಾಡ್ತಾ ಇದೀನಿ ನೀವು ಇಲ್ಲಿ ನೋಡಬಹುದು ಫಸ್ಟ್ ವೀಲ್ ಕಪ್ ಫಾರ್ಮುಲಾದಲ್ಲಿ ನಾವು ಸೆಲೆಕ್ಟ್ ಮಾಡಿದೀವಿ ಈ ಟೇಬಲ್ ಅನ್ನ ನಂತರ ಸೇಲ್ಸ್ ಮನ್ ಐಡಿ ನಂಬರ್ ಅನ್ನ ನೀವು ನೋಡಬಹುದು ಮೊದಲು ನಾವು ವೀಲ್ ಕಪ್ ಫಾರ್ಮುಲಾವನ್ನ ಇನ್ಸರ್ಟ್ ಮಾಡಿದೀವಿ ನಂತರ ಈ ಸೇಲ್ಸ್ ಮನ್ ಐಡಿ ನಾವಿಲ್ಲಿ ಸೆಲೆಕ್ಟ್ ಮಾಡಿದೀವಿ ನಂತರ ಲೀಸ್ಟ್ ತ್ರೀ ಈ ಟೇಬಲ್ ಅನ್ನ ಸೆಲೆಕ್ಟ್ ಮಾಡಿದೀವಿ ನಂತರ ಕಾಲಮ್ ಇಂಡೆಕ್ಸ್ ನಂಬರ್ ಟೂ ನಾವಿಲ್ಲಿ ಇಲ್ಲಿ ಕೊಟ್ಟಿದೀವಿ ಯಾಕಂದ್ರೆ ಈ ಟೇಬಲ್ ಅಲ್ಲಿ ಇರುವಂತಹದ್ದು ಎರಡೇ ಕಾಲಂ ಅದಕ್ಕೋಸ್ಕರ ಕಾಲಂ ಟೂ ಅಲ್ಲಿ ಡೀಟೇಲ್ಸ್ ಅನ್ನ ನಾವು ಸರ್ಚ್ ಮಾಡ್ತಾ ಇದ್ವಿ ರೇಂಜ್ ಲುಕ್ಅಪ್ ಜೀರೋ ನಾವ್ ಇಲ್ಲಿ ಕೊಟ್ಟಿದ್ವಿ ಅದೇ ರೀತಿಯಾಗಿ ನಾವಿಲ್ಲಿ ಕಾಲಂ ಇಂಡೆಕ್ಸ್ ನಂಬರ್ ಅನ್ನ ಚೇಂಜ್ ಮಾಡಬೇಕಾಗಿದೆ ಸೆಕೆಂಡ್ ಟೇಬಲ್ ಅಲ್ಲಿ ಐದು ಕಾಲಮ್ ಗಳಿದೆ ನೀವು ಇಲ್ಲಿ ನೋಡಬಹುದು ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಕಾಲಂ ಇದೆ ಅದಕ್ಕೋಸ್ಕರ ನಾವಿಲ್ಲಿ ಕಾಲಮ್ ಫಾರ್ಮುಲಾವನ್ನ ಯೂಸ್ ಮಾಡಬೇಕಾಗಿದೆ ಕಾಲಮ್ ಫಾರ್ಮುಲಾ ನಾನಿಲ್ಲಿ ಇನ್ಸರ್ಟ್ ಮಾಡ್ತಾ ಇದೀನಿ ನೀವು ಇಲ್ಲಿ ನೋಡಬಹುದು ನಂತರ ಕ್ಲೋಸ್ ಬ್ರಾಕೆಟ್ ನೀವು ಇಲ್ಲಿ ನೋಡಬೇಕಾಗುತ್ತೆ ಎಷ್ಟನೇ ಕಾಲಮಲ್ಲಿ ನಾವಿಲ್ಲಿ ಇಲ್ಲಿ ವನ್ನ ಇನ್ಸರ್ಟ್ ಮಾಡ್ತಾ ಇದೀವಿ ಒನ್ ಟೂ ತ್ರೀ ಫೋರ್ ಫೈವ್ ಫಿಫ್ತ್ ಕಾಲಮ್ ಅಲ್ಲಿ ನಾವಿಲ್ಲಿ ಇಲ್ಲಿ ವನ್ನ ಇನ್ಸರ್ಟ್ ಮಾಡ್ತಾ ಇದೀವಿ ನಾವೀಗ ಫೈವ್ ಅಲ್ಲಿ ಎಷ್ಟನ್ನ ಮೈನಸ್ ಮಾಡಿದ್ರೆ ಸೆಕೆಂಡ್ ಕಾಲಮ್ ಡೀಟೇಲ್ಸ್ ಬರುತ್ತೆ ನಾವಿಲ್ಲಿ ನೋಡ್ಬೇಕಾಗುತ್ತೆ ಫೈವ್ ಅಲ್ಲಿ ತ್ರೀ ಅನ್ನ ಮೈನಸ್ ಮಾಡಿದ್ರೆ ಸೆಕೆಂಡ್ ಕಾಲಮ್ ಡೀಟೇಲ್ಸ್ ನಮ್ಗೆ ಇಲ್ಲಿ ಬರುತ್ತೆ ಅದಕ್ಕೋಸ್ಕರ ಮೈನಸ್ ತ್ರೀ ನಾನು ಇಲ್ಲಿ ಕೊಡ್ತಾ ಇದೀನಿ ನಂತರ ಎಂಟರ್ ನಂತರ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ನಾವಿಲ್ಲಿ ಡ್ರ್ಯಾಗ್ ಮಾಡೋಣ ನೀವಿಲ್ಲಿ ನೋಡ್ತಾ ಇರಬಹುದು ಡೀಟೇಲ್ಸ್ ನಮ್ಗೆ ಇಲ್ಲಿ ತೋರಿಸ್ತಾ ಇದೆ ಸೇಲ್ಸ್ ಮ್ಯಾನ್ ಐ ಇಂದ ಸರ್ಚ್ ಮಾಡಿದಾಗ ಆದ್ರೆ ಈ ಟೇಬಲ್ ಅಲ್ಲಿ ಸೇಲ್ಸ್ ಮ್ಯಾನ್ ಐ ಡಿ ಇಲ್ಲ ನೀವಿಲ್ಲಿ ನೋಡಬಹುದು ಸೇಲ್ಸ್ ಮ್ಯಾನ್ ಐ ಡಿ ನಾವೀಗ ಚೇಂಜ್ ಮಾಡಿ ನೋಡೋಣ ನೀವಿಲ್ಲಿ ನೋಡಬಹುದು ಎಲ್ಲಾ ಡೀಟೇಲ್ಸ್ ಚೇಂಜ್ ಆಗ್ತಾ ಇದೆ ಸೇಲ್ಸ್ ಮೆನ್ ಆಡಿ ಒನ್ ಡಬಲ್ ಜೀರೋ ನೈನ್ ಮೋಹನ್ ಎಲ್ ಜಿ ಲ್ಯಾಪ್ಟಾಪ್ ಮಂಗಳೂರ್ ಫಿಫ್ಟಿ ಫೋರ್ ನಂಬರ್ಸ್ ಅನ್ನ ಸೇಲ್ ಮಾಡಿದರೆ ನೀವು ಇಲ್ಲಿ ನೋಡಬಹುದು ಈ ರೀತಿಯಾಗಿ ನಾವು ಎರಡು ವೀಲು ಕಪ್ ಫಾರ್ಮುಲಾಗಳನ್ನ ಇನ್ಸರ್ಟ್ ಮಾಡೋದಕ್ಕೆ ನಾವು ಇಲ್ಲಿ ನೆಸ್ಟೆಡ್ ವೀಲು ಕಪ್ ಅಂತೇಳಿ ಕರಿತೀವಿ ಈ ರೀತಿಯಾಗಿ ನಾವು ವೀಲು ಕಪ್ ಫಾರ್ಮುಲಾದಲ್ಲಿ ಮತ್ತೊಂದು ವೀಲು ಕಪ್ ಫಾರ್ಮುಲಾವನ್ನ ಇನ್ಸರ್ಟ್ ಮಾಡೋದಕ್ಕೆ ನಾವು ಇಲ್ಲಿ ನೆಸ್ಟೆಡ್ ವೀಲು ಕಪ್ ಅಂತೇಳಿ ಕರಿತೀವಿ